ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೇಳುವಂತ ಕತೆ ಕೇಳಿದ್ರೆ ನಾಗದೇವತೆಯ ಆಶೀರ್ವಾದ ಸಿಗುತ್ತೆ. ಇದರಿಂದ ನಿಮ್ಮ ನಾಗದೋಷಗಳು ದೂರಾಗುತ್ತೆ, ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ, ಧನಲಾಭ ಉಂಟಾಗುತ್ತೆ. ಇದು ಪೂರ್ವದಲ್ಲಿ ನಡೆದಂತಹ ನೈಜ ಸಂಘಟನೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಒಂದು ಊರಿನಲ್ಲಿ ಒಂದು ರೈತ ಕುಟುಂಬ ವಾಸವಿತ್ತು. ಗಂಡ ಹೆಂಡತಿ ಹಾಗೂ ಒಂದು ಗಂಡು ಮಗು. ಗಂಡ ರೈತ, ಹೊಲದಿಂದ ಬಂದ ಆದಾಯದಲ್ಲಿ ಮನೆ ನಡೆಸುತ್ತಿದ್ದ. ಹೆಂಡತಿ ಮನೆ ಕೆಲಸ ಮಾಡಿಕೊಂಡು ಮಗುವನ್ನ ನೋಡಿಕೊಂಡು ಆಗಾಗ ಗಂಡನಿಗೆ ಹೊಲದಲ್ಲಿ ಕೂಡ ಸಹಾಯ ಮಾಡುತ್ತಿದ್ಲು. ಮಗು ಇನ್ನೂ ಚಿಕ್ಕದು. ಈ ರೀತಿ ಅವರ ಜೀವನ ನಡೆಯುತ್ತಿತ್ತು. ಒಂದು ದಿನ ರೈತ ಹೊಲ ಅಗೆಯುವಾಗ ಅವನ ನೇಗಿಲಿಗೆ ರಕ್ತ ಅಂಟಿಕೊಂಡಿರುವುದು ನೋಡಿದ. ಅಯ್ಯೋ, ಯಾವುದೋ ಪ್ರಾಣಿಗೆ ಗಾಯ ಆಗಿರಬಹುದು ಎಂದು ಆ ಜಾಗದಲ್ಲಿ ಹುಡುಕಾಡಿದಾಗ ಒಂದು ದೊಡ್ಡ ಕಾಳಿಂಗ ಸರ್ಪ ಇವನ ನೇಗಿಲ ಹೊಡೆತಕ್ಕೆ ಸಿಲುಕಿ ಎರಡು ತುಂಡುಗಳಾಗಿ ಬಿದ್ದಿತ್ತು. ಪಕ್ಕದಲ್ಲಿ ಒಂದು ಚಿಕ್ಕ ನಾಗರಹಾವು ಮರಿ ಕೂಡ ಇತ್ತು. ರೈತನ ಕರುಳು ಕಿತ್ತು ಬಂತು. ಅಯ್ಯೋ, ಈ ಮರಿ ಇನ್ನೂ ತುಂಬಾ ಚಿಕ್ಕದು. ಈ ಚಿಕ್ಕ ವಯಸ್ಸಿನಲ್ಲಿ ಇದರ ತಂದೆಯನ್ನು ನಾನು ದೂರ ಮಾಡಿದೆ. ಇದು ಕೂಡ ನನ್ನ ಮಗನ ಥರಾನೇ. ನಾನು ಸತ್ತು ಹೋದರೆ ನನ್ನ ಮಗ ಕೂಡ ಇದೇ ರೀತಿ ಅನಾಥನಾಗುತ್ತಾನೆ. ನಾನೆಂತ ತಪ್ಪು ಮಾಡಿಬಿಟ್ಟೆ ಎಂದು ತುಂಬಾ ಚಿಂತೆಗೀಡಾದ. ಸ್ವಲ್ಪ ಹೊತ್ತು ಯೋಚಿಸಿ, ಒಂದು ಕೆಲಸ ಮಾಡೋಣ, ಈ ಮರಿಯನ್ನು ನನ್ನ ಮನೆಗೆ ನಾನು ಕರೆದುಕೊಂಡು ಹೋಗುತ್ತೇನೆ. ನನ್ನ ಮಗನ ಜೊತೆ ಇದು ಕೂಡ ನನ್ನ ಮನೆಯಲ್ಲೇ ಬೆಳೆಯುತ್ತೆ. ಇದನ್ನು ಇಲ್ಲೇ ಬಿಡುವುದು ಸರಿಯಲ್ಲ ಅಂದುಕೊಂಡು ಆ ಮರಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ಶಿವನ ಫೋಟೋ ಮುಂದೆ ನಿಂತುಕೊಂಡು, ಸ್ವಾಮಿ, ನಾನು ತಿಳಿಯದೆ ಇದರ ತಂದೆಯನ್ನು ಕೊಂದುಬಿಟ್ಟೆ. ನನ್ನ ತಪ್ಪಿಗೆ ಪ್ರಾಯಶ್ಚಿತ ಖಂಡಿತ ಇಲ್ಲ. ಆದರೆ ಈ ಮರಿಯನ್ನು ಅನಾಥನಾಗಿ ಬಿಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಅದಕ್ಕೆ ಇದನ್ನು ನಾನು ಮನೆಗೆ ತಂದುಬಿಟ್ಟೆ. ಇವತ್ತಿಂದ ನನಗೆ ಒಂದು ಮಗ ಅಲ್ಲ, ಇಬ್ಬರು ಮಕ್ಕಳು. ನನ್ನ ಮಗನಿಗೆ ಈ ಮನೆಯಲ್ಲಿ ಇರುವಂತಹ ಸ್ಥಾನವೇ ಈ ಮರಿಗೂ ಕೂಡ ಇನ್ನು ಮುಂದೆ ಇರುತ್ತದೆ ಎಂದು ದೇವರ ಮುಂದೆ ಪ್ರತಿಜ್ಞೆ ಮಾಡಿದ. ರೈತನ ಹೆಂಡತಿ ತುಂಬಾ ಒಳ್ಳೆಯವಳು, ಹಾಗೆ ಅಮಾಯಕಳು ಕೂಡ. ಗಂಡ ಹೇಳಿದ್ದಕ್ಕೆಲ್ಲ ಸರಿ ಅನ್ನೋದು ಬಿಟ್ಟು ಬೇರೆ ಮಾತು ಅವಳಿಗೆ ಗೊತ್ತಿಲ್ಲ. ಇತ್ತ ಹೊಲದಲ್ಲಿ ಆಹಾರ ತಿಂದು ಬರಲು ನಾಗರಹಾವಿನ ತಾಯಿ ನಾಗಿಣಿ ಹೋಗಿದ್ದಳು. ಅವಳು ಬಂದು ನೋಡಿದಾಗ ಅಲ್ಲಿ ಗಂಡ ಎರಡು ತುಂಡುಗಳಾಗಿ ಬಿದ್ದಿದ್ದ. ಸುತ್ತಮುತ್ತ ಮರಿ ಕಾಣಿಸುತ್ತಿಲ್ಲ. ನಾಗಿಣಿ ಇಚ್ಛಾದಾರಿ ಸರ್ಪವಾಗಿತ್ತು. ಅಂದ್ರೆ ಬೇಕಾದ ರೂಪದಲ್ಲಿ ಬದಲಾಗುವಂತ ಶಕ್ತಿ ಹೊಂದಿತ್ತು. ಅದು ತುಂಬಾ ಹೊತ್ತು ಗಂಡನ ದೇಹದ ಮುಂದೆ ಕುಳಿತುಕೊಂಡು ಕಣ್ಣೀರಾಕಿತು. ಸ್ವಲ್ಪ ಹೊತ್ತು ಅತ್ತ ನಂತರ ಅದರ ಕಣ್ಣೀರು ದ್ವೇಷಕ್ಕೆ ತಿರುಗಿತು. ನಿಮ್ಮನ್ನು ಕೊಂದವರನ್ನು ಹಾಗೂ ನನ್ನಿಂದ ನನ್ನ ಮಗುವನ್ನು ದೂರ ಮಾಡಿದವರು ಯಾರೇ ಆಗಲಿ, ಅವರ ವಂಶವನ್ನು ನಾನು ನಾಶ ಮಾಡುತ್ತೇನೆ. ಅವರ ವಂಶ ನಾಶ ಆಗಿದ ನಂತರ ನಾನು ಕೂಡ ನನ್ನ ಪ್ರಾಣ ಬಿಟ್ಟು ನಿಮ್ಮ ಹತ್ತಿರ ಬರುತ್ತೇನೆ ಎಂದು ಶಪಥ ಮಾಡಿತು. ಪಕ್ಕದಲ್ಲಿದ್ದ ಒಂದು ಪೊದೆಯ ಹಿಂದೆ ಬಚ್ಚಿಟ್ಟುಕೊಂಡು ಆ ಜಾಗಕ್ಕೆ ಯಾರು ಬರುತ್ತಾರೆ ಎಂದು ನೋಡುತ್ತಿತ್ತು. ಮಾರನೆಯ ದಿನ ಮತ್ತೆ ರೈತ ನೆಲ ಅಗೆಯಲು ಬಂದ. ಅವನ ನೇಗಿಲಿಗೆ ಅಂಟಿಕೊಂಡಿದ್ದಂತ ರಕ್ತ ನಾಗಿಣಿ ನೋಡಿದಳು. ಅದು ಅವಳ ಗಂಡನ ರಕ್ತ ಎಂದು ಅವಳಿಗೆ ಅರ್ಥವಾಯಿತು. ರೈತನನ್ನು ಅಲ್ಲೇ ಕೊಂದು ಬಿಡಬಹುದಿತ್ತು, ಆದರೆ ಅವನ ವಂಶವನ್ನು ನಾಶಪಡಿಸುವುದಾಗಿ ಶಪಥ ಮಾಡಿದ್ದರಿಂದ ಅವನ ಮನೆ ಎಲ್ಲಿದೆ ಎಂದು ನೋಡಲು ಆ ದಿನ ರೈತನನ್ನು ನಾಗಿಣಿ ಬಿಟ್ಟಳು. ಸಂಜೆ ರೈತ ಮನೆಗೆ ಹೋದ. ನಾಗಿಣಿ ಕೂಡ ಅವನ ಹಿಂದೆಯೇ ಹೋದಳು. ರೈತ ಮನೆಗೆ ಹೋದ ತಕ್ಷಣ ಅವನ ಹೆಂಡತಿ ಕಿಟಕಿ ಬಾಗಿಲು ಎಲ್ಲ ಕೂಡ ಮುಚ್ಚಿದಳು. ನಾಗಿಣಿಗೆ ಒಳಗೆ ಹೋಗೋ ಅವಕಾಶ ಸಿಗಲಿಲ್ಲ, ಹಾಗಾಗಿ ಹೊರಗಡೆಯೇ ಕಾಯುತ್ತಾ ಕುಳಿತಿದ್ದಳು. ಬೆಳಗ್ಗೆ ಮತ್ತೆ ರೈತ ಹೊಲಕ್ಕೆ ಹೋದ. ರೈತನ ಮಗ ಹೊರಗಡೆ ಆಟವಾಡುತ್ತಿದ್ದ. ರೈತನ ಹೆಂಡತಿ ಒಳಗಡೆ ಕೆಲಸ ಮಾಡುತ್ತಿದ್ದಳು. ಇದೇ ಸರಿಯಾದ ಸಮಯ ಅಂದುಕೊಂಡ ನಾಗಿಣಿ ರೈತನ ಮಗನನ್ನು ಕಚ್ಚಿ ಕೊಂದುಬಿಟ್ಟಳು. ಸ್ವಲ್ಪ ಹೊತ್ತಿನ ನಂತರ ರೈತನ ಹೆಂಡತಿ ಕೆಳಗೆ ಬಿದ್ದಿದ್ದ ಮಗುವನ್ನು ನೋಡಿ ಗೋಳಾಟ ಶುರು ಮಾಡಿದಳು. ವಿಷಯ ತಿಳಿದು ರೈತ ಕೂಡ ಅಲ್ಲಿಗೆ ಓಡಿಬಂದ.
ಇಬ್ಬರು ಕಣ್ಣೀರು ಖಾಲಿಯಾಗುವಷ್ಟು ಕಾಲ ಅತ್ತು ಮಗುವನ್ನು ಮಣ್ಣು ಮಾಡಿದರು. ರೈತ ದಂಪತಿಗಳಿಬ್ಬರು ಮಗುವಿನ ಚಿಂತೆಯಲ್ಲೇ ದಿನಗಳು ಕಳೆಯುತ್ತಿದ್ದರು. ಇತ್ತ ನಾಗಿಣಿ ಮಾತ್ರ ಸ್ವಲ್ಪ ಅವಳ ಸೇಡು ತೀರಿಸಿಕೊಂಡಿದ್ದಕ್ಕಾಗಿ ತೃಪ್ತಿಯಾಗಿದ್ದಳು. ಕೆಲ ದಿನಗಳ ನಂತರ ರೈತ ಅವನ ಹೆಂಡತಿಗೆ, ನೋಡು, ನಮ್ಮ ಮಗ ನಾನು ಮಾಡಿದ ತಪ್ಪಿನಿಂದ ಪ್ರಾಣ ಕಳೆದುಕೊಂಡ. ನಮಗಿರುವ ಇಬ್ಬರು ಮಕ್ಕಳಲ್ಲಿ ಒಬ್ಬ ಮಗ ನಮ್ಮಿಂದ ದೂರಾದ, ಇನ್ನೊಬ್ಬ ನಮ್ಮ ಜೊತೆಯೇ ಇದ್ದಾನೆ. ಈಗ ಈ ಹಾವು ಮರಿಯೇ ನಮಗಿರುವಂತ ವಾರಸ. ನಾವು ನಮ್ಮ ಎಲ್ಲಾ ಪ್ರೀತಿ ಮಮಕಾರ ಇವನಿಗೆ ಕೊಡಬೇಕು ಎಂದು ಹೇಳಿದ. ಹೆಂಡತಿ ಕೂಡ ಅದಕ್ಕೆ ಒಪ್ಪಿಕೊಂಡಳು. ಮತ್ತೆ ರೈತನ ಕುಟುಂಬ ಸ್ವಲ್ಪ ಚೇತರಿಸಿಕೊಳ್ಳೋಕೆ ಶುರುವಾಯಿತು. ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ನಾಗಿಣಿ ಈ ಕುಟುಂಬಕ್ಕೆ ಇನ್ನೊಂದು ಪೆಟ್ಟು ಕೊಡಲು ಸಮಯ ಬಂತು ಅಂದುಕೊಂಡು ಮತ್ತೆ ರೈತನ ಮನೆ ಮುಂದೆ ಕಾಯುತ್ತಾ ಕುಳಿತುಕೊಂಡಳು. ಎಂದಿನಂತೆ ರೈತ ಹೊಲಕ್ಕೆ ಹೋದ. ರೈತನ ಹೆಂಡತಿ ಮನೆಯಲ್ಲಿದ್ದಳು. ಬಾಗಿಲು ತೆರೆದಿತ್ತು. ಸರಿ, ಒಳಗೆ ರೈತನ ಹೆಂಡತಿಯನ್ನು ಕೊಂದು ಬಿಡೋಣ ಅಂದುಕೊಳ್ಳುತ್ತಿರುವಾಗ ರೈತನ ಹೆಂಡತಿ ಹಾವಿನ ಮರಿಯನ್ನು ಅವಳ ಮಡಿಲಿನಲ್ಲಿ ಮಲಗಿಸಿಕೊಂಡು ಅದಕ್ಕೆ ಲಾಲಿ ಹಾಡಿ ಮಲಗಿಸುತ್ತಿದ್ದಳು. ಆ ದೃಶ್ಯ ನೋಡಿದ ನಾಗಿಣಿ ಕಣ್ಣು ಮಂಜಾಯಿತು. ಆ ಮರಿ ಅದರ ಮಗುವೆಂದು ನಾಗಿಣಿಗೆ ಗೊತ್ತಾಯಿತು. ಅದರ ಕಣ್ಣಿಂದ ದರದರನೆ ನೀರು ಸುರಿಯಲಾರಂಭಿಸಿತು. ಅಲ್ಲಿಂದ ಗಂಡನ ಸಮಾಧಿಯ ಹತ್ತಿರ ಓಡಿಬಂತು. ನಡೆದ ವಿಷಯ ಎಲ್ಲ ಸಮಾಧಿ ಮುಂದೆ ಕುಳಿತುಕೊಂಡು ಹೇಳಿತು. ಏನೇ ಆದರೂ ಅವಳ ಕಣ್ಣೀರು ಮಾತ್ರ ನಿಲ್ಲುತ್ತಿಲ್ಲ. ಅಲ್ಲಿಂದ ಶಿವನ ದೇವಸ್ಥಾನಕ್ಕೆ ಹೋದಳು. ಶಿವನ ಮುಂದೆ ಜೋರಾಗಿ ಅಳುತ್ತಾ, ನಾನೆಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಜ ತಿಳಿದುಕೊಳ್ಳದೆ ಆ ಕುಟುಂಬಕ್ಕೆ ದ್ರೋಹ ಬಗೆದೆ. ನನ್ನ ಮಗುವನ್ನು ಇಷ್ಟು ಮುದ್ದಾಗಿ ನೋಡಿಕೊಳ್ಳುತ್ತಿರುವ ಈ ಕುಟುಂಬ ಖಂಡಿತ ಉದ್ದೇಶಪೂರ್ವಕವಾಗಿ ನನ್ನ ಗಂಡನನ್ನು ಕೊಂದಿರುವುದಿಲ್ಲ. ಅಕಸ್ಮಾತ್ತಾಗಿ ಅವರು ಮಾಡಿದಂಥ ತಪ್ಪಿಗೆ ನಾನವರಿಗೆ ದೊಡ್ಡ ಶಿಕ್ಷೆ ಕೊಟ್ಟುಬಿಟ್ಟೆ. ಹಾವು ಕಚ್ಚಿ ಮಗ ಸತ್ತು ಹೋದ ಎಂದು ತಿಳಿದರೂ ಕೂಡ ಆ ದಂಪತಿಗಳು ಮನೆಯಲ್ಲಿರುವಂತ ನನ್ನ ಮರಿಯನ್ನು ಅನುಮಾನಿಸಲಿಲ್ಲ. ಹಾವು ಜಾತಿಯ ಮೇಲೆ ದ್ವೇಷ ಸಾರಲಿಲ್ಲ. ಅವರ ಮಗುವಿನಂತೆ ನನ್ನ ಮಗುವನ್ನು ಮುದ್ದಾಗಿ ನೋಡಿಕೊಳ್ಳುತ್ತಿದ್ದಾರೆ. ಇಂಥವರಿಗೆ ನಾನೇನೇ ಮಾಡಿದರೂ ಅದು ಕಡಿಮೇನೆ. ಓ ಪರಮೇಶ್ವರ, ನಮ್ಮ ನಾಗಜಾತಿ ಎಂದಿನಿಂದಲೂ ನಿಮ್ಮ ಪರಮಭಕ್ತರು. ದಯವಿಟ್ಟು ನನ್ನದೊಂದು ಕೋರಿಕೆ ಮನ್ನಿಸಿ. ನನ್ನಿಂದ ಮಗುವನ್ನು ಕಳೆದುಕೊಂಡ ಆ ರೈತ ದಂಪತಿಗಳಿಗೆ ಇನ್ನೊಂದು ಮಗುವನ್ನು ಕೊಡಿ ಎಂದು ಕೇಳಿಕೊಂಡಳು. ಕೆಲ ದಿನಗಳಿಗೆ ಶಿವನ ಅನುಗ್ರಹದಿಂದ ಮತ್ತೆ ರೈತನ ಹೆಂಡತಿ ಗರ್ಭವತಿಯಾದಳು. ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಕುಟುಂಬವೆಲ್ಲ ಸಂತೋಷವಾಗಿತ್ತು. ನಾಗಿಣಿ ಗಂಡನಿಗೆ ಕೊಟ್ಟ ಮಾತಿನ ಪ್ರಕಾರ ಪ್ರಾಣತ್ಯಾಗ ಮಾಡಲು ಸಿದ್ಧವಾದಳು. ಆದರೆ ಕೊನೆಯಲ್ಲಿ ಅವಳಿಗೊಂದು ಅನುಮಾನ ಬಂತು. ಈ ರೈತ ದಂಪತಿಗಳಿಗೆ ಮಗು ಇರಲಿಲ್ಲ. ಹಾಗಾಗಿ ನನ್ನ ಮರಿಯನ್ನು ಅವರ ಮಗುವಿನಂತೆ ಮುದ್ದಾಗಿ ನೋಡಿಕೊಳ್ಳುತ್ತಿದ್ದರು. ಈಗ ಅವರಿಗೆ ಒಂದು ಮಗುವಾಗಿದೆ. ಹಾಗಾಗಿ ನನ್ನ ಮಗುವನ್ನು ನಿರ್ಲಕ್ಷ್ಯ ಮಾಡಬಹುದು. ಪರೀಕ್ಷಿಸಿ ನೋಡೋಣ ಅಂದುಕೊಂಡು ಒಂದು ಸಾಧು ವೇಷ ಧರಿಸಿ ರೈತನ ಮನೆಗೆ ಬಂದಳು. ರೈತ ಹಾಗೂ ಅವನ ಹೆಂಡತಿ ಆ ಸಾಧುವಿಗೆ ಅತಿಥಿ ಸತ್ಕಾರ ಮಾಡಿ ಊಟ ಬಡಿಸಿದರು. ತಿಂದ ನಂತರ ಸಾಧು ಆ ದಂಪತಿಗಳನ್ನು, ನಿಮಗೆ ಎಷ್ಟು ಜನ ಮಕ್ಕಳು ಎಂದು ಕೇಳಿದ. ನಮಗೆ ಇಬ್ಬರು ಮಕ್ಕಳು ಎಂದು ಹೇಳಿದರು. ಒಬ್ಬ ಮಗ ಇಲ್ಲೇ ಇದ್ದಾನೆ, ಇನ್ನೊಬ್ಬ ಮಗ ಎಲ್ಲಿ ಎಂದು ಕೇಳಿದ ಸಾಧು. ಇನ್ನೊಬ್ಬ ಒಳಗಿದ್ದಾನೆ ಅಂದಳು ರೈತನ ಹೆಂಡತಿ. ನೋಡಮ್ಮ, ನೀನು ನನ್ನನ್ನು ಮೋಸ ಮಾಡಲು ಸಾಧ್ಯವಾಗಲ್ಲ. ನಿನ್ನ ಮನೆಯಲ್ಲಿ ಒಂದು ಹಾವಿದೆ. ಹಾವು ಮನುಷ್ಯರ ಜೊತೆಯಲ್ಲಿ ಒಂದಾಗಿ ಇರಬಾರದು. ಆ ಹಾವನ್ನು ನನಗೆ ಕೊಟ್ಟು ಬಿಡು, ನಾನು ಕಾಡಲ್ಲಿ ಬಿಟ್ಟು ಬಿಡುತ್ತೇನೆ ಎಂದ ಸಾಧು. ಅದಕ್ಕೆ ರೈತನಿಗೆ ತುಂಬಾ ಕೋಪ ಬಂತು. ನೋಡಿ, ನೀವು ನಮ್ಮ ಅತಿಥಿ, ಅದರಲ್ಲೂ ನೀವೊಬ್ಬ ಸಾಧು ಎಂಬ ಕಾರಣದಿಂದ ನಾನು ನಿಮ್ಮನ್ನು ಬಯ್ಯುತ್ತಿಲ್ಲ. ಇದು ನಮ್ಮ ಕುಟುಂಬದ ವಿಚಾರ, ನೀವು ತಲೆ ಹಾಕಬೇಡಿ ಎಂದ ರೈತ. ಆಗ ಸಾಧು, ನೀವು ಬಾಯಿ ಮಾತಲ್ಲಿ ಹೇಳಿದರೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಈ ವಿಷಯ ನಿಮ್ಮ ಮನೆಯ ಅಕ್ಕಪಕ್ಕದವರಿಗೆ ತಿಳಿದರೆ ಅವರು ಸುಮ್ಮನಿರುತ್ತಾರ? ಆ ಹಾವು ಹೊರಗಡೆ ಕಾಣಿಸಿದರೆ ಕೊಂದು ಬಿಡುತ್ತಾರೆ. ಇಲ್ಲದಿದ್ದರೆ ಬೇರೆ ಹಾವು ಅವರಿಗೆ ಏನಾದರೂ ಹಾನಿ ಮಾಡಿದರೆ ನಿಮ್ಮ ಹಾವೇ ಮಾಡಿರಬೇಕು ಅಂದುಕೊಂಡು ನಿಮ್ಮ ಮನೆಯೊಳಗೆ ನುಗ್ಗಿ ಆ ಹಾವನ್ನು ಕೊಂದು ಬಿಡುತ್ತಾರೆ. ಅಡ್ಡ ಬಂದರೆ ನಿಮಗೂ ಕೂಡ ಹಾನಿ ಮಾಡುತ್ತಾರೆ. ಇದೆಲ್ಲ ನಿಮಗೆ ಏಕೆ ಬೇಕು?
ನೀವು ಆ ಹಾವನ್ನು ನನಗೆ ಕೊಡದಿದ್ದರೆ ನಾನೇ ನಿಮ್ಮ ಅಕ್ಕಪಕ್ಕದವರಿಗೆ ವಿಷಯ ಹೇಳುತ್ತೇನೆ ಎಂದ ಸಾಧು. ಅದಕ್ಕೆ ಆ ರೈತನ ಹೆಂಡತಿ ಆ ಸಾಧು ಕಾಲಿನ ಮೇಲೆ ಬಿದ್ದು ಜೋರಾಗಿ ಅಳುತ್ತಾ, ಸ್ವಾಮಿ, ನಾನು ಇದಾಗಲೇ ಒಬ್ಬ ಮಗನನ್ನು ಕಳೆದುಕೊಂಡಿದ್ದೇನೆ. ಆ ದೇವರ ದಯೆಯಿಂದ ನನಗೆ ಇನ್ನೊಬ್ಬ ಮಗ ಜನಿಸಿದ. ಈಗ ನನಗೆ ಇಬ್ಬರು ಮಕ್ಕಳು. ನೀವು ಹೇಳುತ್ತಿರುವಂತ ಆ ಹಾವು ನನ್ನ ಹಿರಿಯ ಮಗ, ಇವನು ನನ್ನ ಕಿರಿಯ ಮಗ. ನಾವು ನಮ್ಮ ಮಕ್ಕಳಿಗಾಗಿಯೇ ಬದುಕಿದ್ದೇವೆ. ಇವರಿಬ್ಬರಲ್ಲಿ ಒಬ್ಬ ನಮ್ಮಿಂದ ದೂರ ಆದರೂ ಬದುಕುವ ಧೈರ್ಯ ನಮಗಿಲ್ಲ. ಅಕ್ಕಪಕ್ಕದವರು ನಮ್ಮ ಮಗುವಿನ ಮೇಲೆ ದ್ವೇಷ ಸಾರಿದರೆ ನಾವು ಈ ಊರೇ ಬಿಟ್ಟು ಎಲ್ಲಾದರೂ ಕಾಡಿಗೆ ಹೋಗಿ ಬದುಕಲು ಸಿದ್ಧವಿದ್ದೇವೆ. ಆದರೆ ನಮ್ಮ ಮಕ್ಕಳನ್ನು ಮಾತ್ರ ನಾವು ಬಿಡುವುದಿಲ್ಲ ಎಂದು ಹೇಳಿದಳು. ಆಗ ಆ ಸಾಧು ಒಂದು ನಾಗಮಣಿಯನ್ನು ಕೊಟ್ಟು, ಈ ನಾಗಮಣಿಯಿಂದ ನೀವು ಸಂತೋಷವಾಗಿ ಆಡಂಬರವಾಗಿ ಕಷ್ಟವೇ ಇಲ್ಲದೆ ಬದುಕಬಹುದು. ಈಗಲಾದರೂ ಈ ಮಣಿಯನ್ನು ತೆಗೆದುಕೊಂಡು ಆ ಹಾವು ಮರಿಯನ್ನು ನನಗೆ ಕೊಟ್ಟು ಬಿಡಿ ಎಂದು ಕೇಳಿದ. ಆ ರೈತ ದಂಪತಿಗಳು ಆ ಮಣಿಯನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು. ಮಕ್ಕಳನ್ನು ಹಣಕ್ಕಾಗಿ ಮಾರುವ ನೀಚರು ನಾವಲ್ಲ, ನೀವಿನ್ನು ಹೋಗಬಹುದು ಎಂದು ಹೇಳಿದರು. ಸರಿ ಎಂದು ಹೇಳಿ ಸಾಧು ಮನೆಯಿಂದ ಹೊರಗೆ ಬಂದು ಬಿಟ್ಟ. ಸಾಧು ರೂಪದಿಂದ ಅದರ ನಿಜರೂಪಕ್ಕೆ ನಾಗಿಣಿ ಬದಲಾದಳು. ಅವಳ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತಿತ್ತು. ನನ್ನ ಮಗುವನ್ನು ನನಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ನಿಜಕ್ಕೆ ನಾನು ಅದೃಷ್ಟವಂತೆ. ನನ್ನ ಮಗ ಪುಣ್ಯಾತ್ಮ. ಆ ದಂಪತಿಗಳು ಯಾವ ಪರಿಸ್ಥಿತಿಯಲ್ಲೂ ನನ್ನ ಮಗುವಿಗೆ ದ್ರೋಹ ಬಗೆಯುವುದಿಲ್ಲ ಎಂದು ನನಗೆ ಅರ್ಥವಾಯಿತು. ಹಾಗಾಗಿ ನಾನಿನ್ನು ನನ್ನ ಗಂಡನಿಗೆ ಕೊಟ್ಟ ಮಾತು ನೆರವೇರಿಸಿಕೊಳ್ಳುತ್ತೇನೆ ಎಂದು ಹೇಳಿ ರೈತನ ಮನೆ ಮುಂದೆಯೇ ಪ್ರಾಣ ಬಿಟ್ಟಳು. ಮನೆಯಾಚೆ ಸತ್ತು ಬಿದ್ದಿದ್ದ ಹಾವನ್ನು ನೋಡಿದ ರೈತನಿಗೆ ವಿಷಯ ಅರ್ಥವಾಯಿತು. ಈ ಸಾಧು ರೂಪದಲ್ಲಿ ಬಂದಿದ್ದು ನಾಗಿಣಿ. ಅದರ ಮಗುವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀವಾ ಎಂದು ಪರೀಕ್ಷಿಸಲು ಇದು ಬಂದಿದೆ ಎಂದು ತಿಳಿದುಕೊಂಡ. ಅದರ ಪಕ್ಕದಲ್ಲಿ ಬಿದ್ದಿದ್ದಂತ ನಾಗಮಣಿ ರೈತನಿಗೆ ಸಿಕ್ಕಿತು. ಆ ನಾಗಿಣಿಯನ್ನು ನಾಗರಾಜನ ಸಮಾಧಿಯ ಪಕ್ಕದಲ್ಲಿ ರೈತ ದಂಪತಿಗಳು ಮಣ್ಣು ಮಾಡಿ ಅದರ ಮೇಲೆ ಒಂದು ಚಿಕ್ಕದಾಗಿ ದೇವಸ್ಥಾನ ಕೂಡ ಕಟ್ಟಿದರು. ಆ ನಾಗಮಣಿಯಿಂದ ರೈತನ ಜೀವನವೇ ಬದಲಾಯಿತು. ಚಿಕ್ಕ ಮನೆಯಿಂದ ಅರಮನೆಯಂತಹ ಮನೆ ಕಟ್ಟಿಕೊಂಡರು. ಮೈತುಂಬ ಒಡವೆಗಳು, ಕೆಲಸ ಮಾಡಲು ಕೆಲಸದವರು, ಹೀಗೆ ಆಡಂಬರವಾದ ಜೀವನ ಅವರದಾಯಿತು. ಇಷ್ಟಾದರೂ ಕೂಡ ರೈತ ಹಾಗೂ ಅವನ ಹೆಂಡತಿಯಲ್ಲಿ ಕಿಂಚಿತ್ತು ಅಹಂಕಾರವೂ ಬಂದಿಲ್ಲ, ಬದಲಾವಣೆ ಬಂದಿಲ್ಲ. ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅನ್ಯೋನ್ಯವಾಗಿ ಬದುಕಿದರು. ಪ್ರತಿದಿನ ರೈತ ದಂಪತಿಗಳು ಹಾಗೂ ಅವರ ಮಕ್ಕಳು ಆ ನಾಗರಾಜ ನಾಗಿಣಿಯ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡುತ್ತಿದ್ದರು. ಆ ನಾಗಿಣಿಯ ಆಶೀರ್ವಾದದಿಂದ ದಿನೇ ದಿನೇ ಅವರು ಅಭಿವೃದ್ಧಿಯಾದರು. ಈ ಕತೆ ಕೇಳೋದ್ರಿಂದ ರೈತ ದಂಪತಿಗಳ ಹಾಗೆ ನೀವು ಕೂಡ ದಿನೇ ದಿನೇ ಅಭಿವೃದ್ಧಿಯಾಗ್ತೀರಿ. ನಾಗ ದೋಷಗಳು ಹೊರಟು ಹೋಗುತ್ತೆ. ಸಂತಾನ ಇಲ್ಲದವರಿಗೆ ಸಂತಾನ ಯೋಗ ಕೂಡ ಕೂಡಿಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.